ಭಾರತ್ ಜೋಡೋ ಕಾರ್ಯಕ್ರಮ ಏನು ನಡೆದಿದೆ, ಇದರಿಂದ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂಚಲನ ಮೂಡ್ತಾ ಇದೆ. ನಮ್ಮ ಕರ್ನಾಟಕ ಒಂದು ಮಾಡೆಲ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೇವೆ. ಇದು ಈಗಾಗಲೇ ತೆಲಂಗಾಣದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಇವತ್ತು ನಡೀತಾ ಇದೆ. ಕಾಶ್ಮೀರವರು ಕೂಡ ಹೋಗ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಇದನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಕೂಡ ನಾಳೆ ನಾವೆಲ್ಲ ಚರ್ಚೆ ಮಾಡೋರಿದ್ದೇವೆ. ಏಕೆಂದರೆ ಇದು ಬರೀ ಅಲ್ಲಿ ಆದ ಹೋಯಿತು ಅನ್ನೋದಲ್ಲ, ಒಂದು 21 ವಿಧಾನಸಭಾ ಕ್ಷೇತ್ರಕ್ಕೆ ಹೋಯಿತು ಅನ್ನೋದಲ್ಲ, ಇಡೀ 224 ಕ್ಷೇತ್ರದಲ್ಲೂ ಕೂಡ ಅದರ ಪರಿಣಾಮ ಬೀರಬೇಕು. ಅದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ.